ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫ್ ಆಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ನಾನು ಆಶಾ. ಇವತ್ತು ನಾವು ಹಸ್ಬೆಂಡ್ ಮಾಮನ ಮನೆಗೆ ಟ್ರಾವೆಲ್ ಮಾಡ್ತಾ ಇದ್ವಿ. ಹಸ್ಬೆಂಡ್ ಆಂಟಿ ಮಗನಿಗೆ ಮದುವೆ ಇದೆ, ಹಾಗಾಗಿ ಫಂಕ್ಷನ್ ಅಟೆಂಡ್ ಮಾಡೋಣ ಅಂತ ಹೊರಟಿದ್ವಿ. ವಿಡಿಯೋ ಹೇಗೆಗಾಗುತ್ತೆ ಎಲ್ಲದೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈಗ ಲಂಚ್ಗೆ ಶ್ರೀರಾಮ್ ಹೋಟೆಲ್ಗೆ ಬಂದ್ವಿ. ಇದು ಬೆಲ್ಗಾಮ್ ಹೈವೇ ಎಂಟ್ರಿ, ಅದ ಕೂಡಲೇ ಸಿಗುತ್ತೆ. ಲಾಸ್ಟ್ ಟೈಮ್ ಒಂದ್ಸರಿ ನಾನು ನಾನ್ ವೆಜ್ ಸೆಕ್ಷನ್ಗೆ ಹೋದಾಗ ಇಲ್ಲಿ ವಿಡಿಯೋ ಮಾಡಿದ್ದೆ. ಹಾಗೆ ಈಗ ಲೈಟ್ ಆಗಿ ಏನಾದರೂ ವೆಜ್ ತಿನ್ನೋಣ ಅಂತ ಬಂದಿದ್ವಿ. ಹಾಗೆ ಸಣ್ಣ ಮಕ್ಕಳು ಯಾರಾದರೂ ಇದ್ದರೆ ಮಕ್ಕಳನ್ನು ಕ್ಯಾರಿ ಮಾಡಲಿಕ್ಕೆ ಇಲ್ಲಿ ವುಡ್ ತೊಟ್ಟಿಲು ಕೂಡ ಇಟ್ಟಿದ್ದಾರೆ. ಒಂದು ಮಗು ಕೂಡ ಅದರಲ್ಲಿ ಮಲಗಿದೆ ನೋಡಿ. ಹಾಗೆ ಆರ್ವಿನ್ ಎಲ್ಲಿ ಹೋದರೂ ಕೂಡ ದೋಸೆ ಕೇಳ್ತಾನೆ. ಮನೆಯಲ್ಲಿದ್ದರೂ ಕೂಡ ದೋಸೆ ಇಷ್ಟಪಡ್ತಾನೆ. ಹಾಗೆ ಈಗಲೂ ಕೂಡ ದೋಸೆನೇ ಬೇಕು ಅಂತ ಕೇಳ್ತಿದ್ದಾನೆ. ನಾವು ಪನ್ನೀರ್ ಮತ್ತು ರೋಟಿ ತೊಗೊಂಡ್ವಿ. ಆರ್ವಿನ್ ದೋಸೆ ತೊಗೊಂಡ. ಅರ್ವಿನ್ ಅರ್ವಿನ್ ಎಲ್ಲಿ ಹೋಗ್ತಾ ಇದೆಯಾ ನಿನಗ? ಯಾರಿದ್ದಾರೆ ಅಲ್ಲಿ? ಮತ್ತೆ ಯಾರಿದ್ದಾರೆ? ಮತ್ತೆ ಯಾರಿದ್ದಾರೆ? ಅಷ್ಟೇ. ಏನ್ ಊಟ ಮಾಡ್ದೆ? ದೋಸೆ. ದೋಸೆ ಮತ್ತೆ ದೋಸೆ. ನಿಮ್ ಮನೇಲಿದ್ರು ದೋಸೆ ತಿಂತೀಯ? ಹೋಟೆಲ್ಗೆ ಹೋದ್ರು ದೋಸೆ ತಿಂತೀಯ? ನಿಮ್ಗೆ ಯಾಕೆ ದೋಸೆ ಇಷ್ಟ? ಮತ್ತೇನ್ ಇಷ್ಟ ನಿಂಗೆ? ಮತ್ತೇನೇನ್ ಇಷ್ಟ ಹೇಳು. ಬನ್ಸ್ ಮತ್ತೆ ಇಷ್ಟ. ಮತ್ತೇನೇನ್ ಇಷ್ಟ ಹೇಳು. ಪೂರಿ. ಮತ್ತೇನ್ ಇಷ್ಟ ಹೇಳು. ಮತ್ತೇನ್ ಇಷ್ಟ ಹೇಳು. ನೋಡು ಇಲ್ಲೊಂದ್ ಕಾರ್ ಇದೆ ನಿಂತ. ನೀನ್ ಎಲ್ಲಿಗೆ ಹೊರಟಿದ್ದೀಗ? ಅಲ್ಲಿ ಯಾರಿದ್ದಾರೆ? ಯಾರಿದ್ದಾರೆ? ಟೀಚರ್ ಅಜ್ಜಿ ಅಲ್ಲಿದ್ದಾರ? ಯಾರು ಹೇಳಿದ್ದು ನಿಂಗೆ? ಟೀಚರ್ ಅಜ್ಜಿ ಮಾಮಿ ಜೊತೆ ಇದ್ದಾರ? ಊರಲ್ಲಿದ್ದಾರ? ಮಾಮಿ ಜೊತೆ ಇದ್ದಾರೆ. ಯಾವಾಗ ಬಂದಿದ್ದಂತೆ? ನಿನ್ನೆ ಬಂದಿದ್ರಂತ ಹೇಳಿದ್ರ ನಿಂಗೆ? ಹೇಳಿದ್ರ? ಹಾಯ್ ಮಾಡು ಎಲ್ರಿಗೂ. ಹಾಗೆ ಹಸ್ಬೆಂಡ್ ಒಂದು ವಾಚ್ ಗಿಫ್ಟ್ ಮಾಡಿದ್ದಾರೆ. ಡಿಸೆಂಬರ್ 14th ನಂದು ಮದ್ವೆ ಆಗಿ ಆನಿವರ್ಸರಿ ಇತ್ತು. 7 ಇಯರ್ಸ್ ಆಗಿತ್ತು ಮದ್ವೆ ಆಗಿ. ಫಸ್ಟ್ ಟೈಮ್ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಮಾಡಿದ್ದು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾಗೆ ಈ ವಾಚನ್ನು ನಾನು ಯಾವಾಗಿಂದ ತಗೋಬೇಕು ಅಂತ ಅಂದ್ಕೊಂಡಿದ್ದೆ.
ಅಂದ್ರೆ ಕೆಲವರಿಗೆ ಒಂದೊಂದು ಆಸೆ ಇರುತ್ತೆ. ಕೆಲವರಿಗೆ ಡ್ರೆಸ್ಸಸ್ ಕಲೆಕ್ಷನ್ ಅಂತ ತುಂಬಾ ಇಷ್ಟ ಇರುತ್ತೆ, ಕೆಲವರಿಗೆ ಶೂಸ್ ಸ್ಯಾಂಡಲ್ಸ್ ಈ ತರ ಇಷ್ಟ ಇರುತ್ತೆ. ನನಗೆ ವಾಚ್ ಅಂದ್ರೆ ತುಂಬಾ ಇಷ್ಟ. ನಾನು ರೆಗ್ಯುಲರ್ ಆಗಿ ವಾಚ್ ಹಾಕ್ತಿದ್ರು ಕೂಡ ನನಗೆ ವಾಚ್ ಕಲೆಕ್ಟ್ ಮಾಡೋದಂದ್ರೆ ತುಂಬಾ ಇಷ್ಟ. ಈಗ ಈ ವಾಚ್ ಒಂದು ಟ್ರೆಂಡ್ ಅಲ್ಲಿ ಇದೆಯಲ್ಲ, ಹಾಗಾಗಿ ಇದನ್ನ ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ ತಗೋಬೇಕು, ನನ್ನ ಅರ್ನಿಂಗ್ ಅಲ್ಲೇ ತಗೋಬೇಕು ಅಂತ ಆಸೆ ಇತ್ತು. ಬಟ್ ಎಕ್ಸ್ಪೆಕ್ಟ್ ಮಾಡಿದೆ, ನನಗೆ ಬೇಗ ಸಿಕ್ತು, ಇದು ತುಂಬಾ ಖುಷಿ ಆಯ್ತು. ಹಾಗೆ ನನಗೆ ಏನಾದರೂ ತಗೋಬೇಕು ಅಂತಿದ್ರೆ ಯಾವ ಕಲರ್ ಏನಂತ ಕೇಳ್ತಾ ಇದ್ರು, ಬಟ್ ಈ ಟೈಮಲ್ಲಿ ಕೇಳಿರ್ಲಿಲ್ಲ. ಪಿಂಕ್ ಕಲರ್ ಸಾಮಾನ್ಯವಾಗಿ ಗರ್ಲ್ಸಿಗೆ ಎಲ್ರಿಗೂ ಇಷ್ಟ ಆಗುತ್ತಂತ ಪಿಂಕ್ ಕಲರ್ ತಂದಿದ್ರು. ನನಗೆ ಈ ವಾಚಲ್ಲಿ ಮರೂನ್ ಕಲರ್ ಅಥವಾ ಗ್ರೇ ಕಲರಲ್ಲಿ ಬೇಕಿತ್ತು. ಬಟ್ ಇದು ಲುಕ್ ವೈಸ್ ಓಕೆ ಓಕೆ ಇದೆ ಕಲರ್, ಬೇಗ ಸ್ವಲ್ಪ ಏನಾದರೂ ಕೊಳೆಯಲ್ಲ ಆದರೆ ಸ್ವಲ್ಪ ಬೇಗ ಕಾಣುತ್ತೆ, ಹಾಗಾಗಿ ಈ ಕಲರ್ ಬೇಡ ಇತ್ತು. ಕ್ಯಾರಿ ಮಾಡಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಂತ ಬೇಡ ಅಂತ ಇತ್ತು ಈ ಕಲರ್. ಬಟ್ ಓಕೆ ತಂದಾಗಿದೆ ಅಲ್ಲ, ಓಕೆ ಅಂತ ಸುಮ್ಮನಾದೆ. ಖುಷಿ ಆಯಿತು ನನಗೆ, ಸರ್ಪ್ರೈಸಲ್ಲಿ ಕೊಟ್ಟಿರೋದು ಒಂದು ಗಿಫ್ಟ್ ಆದರೆ ಆ್ಯನಿವರ್ಸರಿ ಟೈಮಲ್ಲೇ ಕೊಟ್ಟಿದ್ರಲ್ಲ, ಅದೊಂದು ಖುಷಿ ಇದೆ. ನೋಡಿ ತುಂಬ ಇದರಲ್ಲಿ ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಮೆಸೇಜಸ್, ವಾಟ್ಸಪ್ ಮೆಸೇಜಸ್ ಆಗಲಿ, ನಮಗೆ ನಾರ್ಮಲ್ ಮೆಸೇಜಸ್ ಆಗಲಿ, ಕಾಲ್ ಎಲ್ಲ ಕೂಡ ರಿಸೀವ್ ಮಾಡ್ಬೋದು. ಹಾಗೆ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಎಕ್ಸಸೈಸ್ ರೆಗ್ಯುಲರ್ ಆಗಿ ಮಾಡುವವರಿಗಾಗಲಿ ಎಲ್ಲ ಕೂಡ ಒಂದ್ಸರಿ ಸೆಟ್ ಮಾಡಿ ಇಟ್ಕೊಂಡ್ರೆ ಮೊಬೈಲಲ್ಲಿ ಮೊಬೈಲನ್ನೇ ಕ್ಯಾರಿ ಮಾಡಬೇಕಂತ ಏನೂ ಇಲ್ಲ, ಇದರಲ್ಲಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಆ ದಿನ ಸ್ವಲ್ಪ ಟ್ರಾಫಿಕ್ ಕೂಡ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಹೇಗೋ ಮಾಮನ ಮನೆ ರೀಚ್ ಆಗುವಾಗ 10:30 ಆಗಿತ್ತು. ಅಲ್ಲೇ ಹೋಗಿ ಊಟ ಎಲ್ಲ ಮುಗಿಸಿದ್ವಿ. ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿ ಅಂತ ಹೇಳ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.